ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಜೆ ನಾಗೇಂದ್ರ ಖಾನಾವಳಿ ಹೆಚ್ಚುವರಿ ಕಾರ್ಯದರ್ಶಿ, ಮೈಸೂರು ನಗರ ಕಾಂಗ್ರೆಸ್ ಸಮಿತಿ ವೀರಶೈವ ಲಿಂಗಾಯಿತ ವಧುವರರ ಮಾಹಿತಿ ಕೇಂದ್ರ ಇವರ ವತಿಯಿಂದ ನ್ಯೂ ಲೋಟಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಚಾಮುಂಡಿಪುರಂ ವೃತ್ತದಲ್ಲಿ ಕಡೆಯ ಆಷಾಢ ಶುಕ್ರವಾರದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಚಾಮುಂಡಿಪುರಂ ವೃತ್ತದಲ್ಲಿ ಏರ್ಪಡಿಸಲಾಗಿತ್ತು. ಎಲ್ಲ ಜನರು ಇದರ ಉಪಯೋಗವನ್ನು ಪಡೆದುಕೊಳ್ಳುತ್ತಿದ್ದರು. ಇದೇ ಸಂದರ್ಭದಲ್ಲಿ ಉಚಿತ ಔಷಧಿ ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಮಾವಿ ರಾಮ್ಪ್ರಸಾದ್, ಮಾಜಿ ನಗರಪಾಲಿಕೆಯ ಸದಸ್ಯರು ಎಚ್ ವಿ ರಾಜೀವ್, ಮಾಜಿ ಮೂಡ ಅಧ್ಯಕ್ಷರು ನಾಗೇಂದ್ರ ಖಾನಾವಳಿ, ಭಾನುಮೋಹನ್, ಉಮೇಶ್, ಮೆಡಿಕಲ್ ಆಫೀಸರ್ ಡಾಕ್ಟರ್ ಶಶಾಂಕ್, ನಾಗೇಶ್, ವಿಶ್ವನಾಥ್, ಡಾಕ್ಟರ್ ಅಭಿಷೇಕ್, ಡಾಕ್ಟರ್ ಅಭಿಲಾಷ್ ಹಾಗೂ ನಾರಾಯಣ್ ಉಪಸ್ಥಿತರಿದ್ದು ದೇವರ ಕೃಪೆಗೆ ಪಾತ್ರರಾದರು. ಎಲ್ಲರಿಗೂ ಸಹ ಕೊನೆಯ ಆಷಾಢ ಶುಕ್ರವಾರದ ಶುಭಾಶಯಗಳು ಸಮಸ್ತ ಜನತೆಗೆ. ಇವತ್ತು ನಮ್ಮ ತಗಡೂರು ರಾಮಚಂದ್ರ ವೃತ್ತ ಚಾಮುಂಡಿಪುರಂ ಸರ್ಕಲ್ನಲ್ಲಿ ನಮ್ಮ ಸ್ನೇಹಿತರಾದಂಥ ನಾಗೇಂದ್ರ ಅವರು ಮತ್ತು ಅವರ ಎಲ್ಲ ಸ್ನೇಹಿತರು ಸೇರಿ ಇವತ್ತಿನ ವಿಜೃಂಭಣೆಯಿಂದ ಚಾಮುಂಡಿ ಒಂದು ಕಾರ್ಯಕ್ರಮವನ್ನು, ಕೊನೆಯ ಆಷಾಢ ಶುಕ್ರವಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಬಹಳ ಸಂತೋಷ ತರುವಂಥ ವಿಷಯ. ಇದ್ರ ಜೊತೆಗೆ ಇನ್ನೊಂದು ಒಳ್ಳೆ ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ನಾಗೇಂದ್ರ ಅವರು ನಮ್ಮ ಡಾಕ್ಟರ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ಒಂದು ಮೆಡಿಕಲ್ ಕ್ಯಾಂಪನ್ನು ಏರ್ಪಾಡು ಮಾಡಿರುವಂಥದ್ದು ಪ್ರತಿ ವರ್ಷನೂ ಸಹ ಅವರು ಮಾಡ್ತಾರೆ. ಬಿ ಪಿ ಚೆಕ್ ಮಾಡುವುದು, ಶುಗರ್ ಚೆಕ್ ಮಾಡುವಂಥದ್ದು, ಮತ್ತು ಮೆಡಿಸನ್ನು ಉಚಿತವಾಗಿ ಕೊಡುವಂಥ ಕೆಲಸ, ಇದು ದೇವ್ರ ಕೆಲಸ, ಇದು ದೇವ್ರ ಮೆಚ್ಚುವಂಥ ಕೆಲಸ. ನಿಜವಾಗಲೂ ಸಹ ಈ ರೀತಿ ಕೆಲಸಗಳನ್ನು ಎಲ್ಲರೂ ಸಹ ಮಾಡಬೇಕು, ಸಮಾಜಮುಖಿ ಕೆಲಸಗಳನ್ನು ಮಾಡಬೇಕು. ದೇವ್ರ ಪೂಜೆ ಜೊತೆಗೆ ಈ ಥರ ಕೆಲಸಗಳನ್ನು ಮಾಡಿದಾಗ ಅದು ಸಾರ್ಥಕತೆಯನ್ನು ತರ್ತದೆ ಅಂತ ಹೇಳ್ತಾ, ಇದೇ ರೀತಿ ಎಲ್ಲರಿಗೂ ಸಹ ಸಮಸ್ತ ಜನತೆಗೆ ತಾಯಿ ಚಾಮುಂಡೇಶ್ವರಿ ಸಕಲ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲನೂ ಕೊಡಲಿ, ಎಲ್ಲನೂ ಚೆನ್ನಾಗಿಟ್ಟಿರಿ ಅಂತ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಇದು ಲೋಟಸ್ ಡಯಾಗ್ನೋಸ್ಟಿಕ್ ಸೆಂಟರ್, ನಾರಾಯಣ ಶಾಸ್ತ್ರಿ ರೋಡ್ ಮೈಸೂರು ವತಿಯಿಂದ. ನಾವು ಮೈಸೂರಲ್ಲಿ ಬಡ ಜನತೆಗೋಸ್ಕರ ಬಿ ಪಿ ಟೆಸ್ಟ್ ಮಾಡೋದು ಮತ್ತು ಶುಗರ್ ಟೆಸ್ಟ್ ಮಾಡೋದು ಸುಮಾರು ಏರಿಯಾಗಳಲ್ಲಿ ಮಾಡ್ತಾ ಇದ್ದೀವಿ. ಆ ಏರಿಯಾಗಳಲ್ಲಿ ಪ್ರಮುಖವಾದದ್ದು ಅಗ್ರಹಾರ, ಈ ಚಾಮುಂಡಿ ಬೆಟ್ಟದ ಪಾದ ಅಥವಾ ಭೋಗಾದಿ, ಈ ಕಡೆ ಎಲ್ಲ ಸುಮಾರು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಹಿರಿಯರು ಹೇಳಿದಂತೆ ವಿದ್ಯಾದಾನ ಅನ್ನದಾನ ತುಂಬ ಶ್ರೇಷ್ಠ. ಈಗಿನ ಮಾಡ್ರನ್ ಏಜಲ್ಲಿ ಎಲ್ಲದಕ್ಕಿಂತ ಒಳ್ಳೆ ಶ್ರೇಷ್ಠವಾದ ದಾನ ಅಂದರೆ ಆರೋಗ್ಯದಾನ. ಆರೋಗ್ಯನ ನಾವು ಒಬ್ಬರಿಗೆ ಹೇಗೆ ಕೊಡಬೇಕು ಅಂದರೆ ಒಂದು ಕಾಯಿಲೆ ಬರದೇ ಇರೋಂಥದ್ದನ್ನು ತಡೆಗಟ್ಟದನ್ನು, ಅದು ಶ್ರೇಷ್ಠವಾದದ್ದು. ಬಟ್ ಆದರೆ ಈಗಿನ ಕಾಲದಲ್ಲಿ ಸುಮಾರು ವರ್ಕ್ ಸ್ಟ್ರೆಸ್ಸಿಂದ, ಅವರ ಲೈಫ್ ಸ್ಟೈಲಿಂದ ಸುಮಾರು ಕಾಯಿಲೆಗಳು ಬರ್ತವೆ. ಬಟ್ ಆದರೆ ಸುಮಾರು ಬಡ ಜನಗಳಿಗೆ ಎಲ್ಲ ಹಾಸ್ಪಿಟ್ಲ್ಗಳಿಗೆ ಹೋಗ್ಬಿಟ್ಟು ಆ ಸೌಲಭ್ಯಗಳನ್ನು ತಗೊಳ್ಳೋದಕ್ಕೆ ಆರ್ಥಿಕ ಮಟ್ಟದ ಸೌಲಭ್ಯ ಇರುವುದಿಲ್ಲ. ಅದರಿಂದ ನಾವೇನು ಅಂದ್ಕೊಂಡ್ವಿ ಅಂದರೆ ಇವತ್ತು ಆರೋಗ್ಯ ದಾನ ಮಾಡಿದರೆ ನಮಗೆ ದೇವರು ಒಳ್ಳೇದು ಮಾಡ್ತಾರೆ ಅಂದ್ಕೊಂಡು ನಾವು ಚಾಮುಂಡಿಪುರಂ ಮತ್ತು ವಿದ್ಯಾರಣ್ಯಪುರಂ ಜನತೆಗೆ ಇವತ್ತು ಬೆಳಗ್ಗೆಯಿಂದ ಸುಮಾರು 150 ಜನಗಳಿಗೆ ಫ್ರೀಯಾಗಿ ಶುಗರ್ ಟೆಸ್ಟ್ ಮಾಡಿದ್ದೀವಿ ಮತ್ತು ಬಿ ಪಿ ತಪಾಸಣೆ ಮಾಡಿದ್ದೀವಿ. ಅದರಲ್ಲಿ ಸುಮಾರು ಆರ್ಥೋಪೆಡಿಕ್ ಪೇಷಂಟ್, ವಯಸ್ಸಾದವರು, ಆರ್ಥೋಪೆಡಿಕ್ ಅಂದರೆ ಮೂಳೆ ಮತ್ತು ಕೀಲು ಪ್ರಾಬ್ಲಮ್ ಉಳ್ಳ ಪೇಷಂಟು ಇದ್ದರು, ಅವ್ರಿಗೂ ನಾವು ಒಂದು ಫ್ರೀಯಾಗಿ ಕೊಡುವಂಥ ಮೆಡಿಸಿನ್ಗಳನ್ನು ಕೂಡ ಕೊಟ್ಟಿದ್ದೀವಿ. ಇನ್ನು ಮಧ್ಯಾಹ್ನದವರೆಗೆ ಸುಮಾರು ಒಂದು 50-100 ಜನ ಬರುವ ನಿರೀಕ್ಷತೆ ಇದೆ. ನಾನು ಡಾಕ್ಟರ್ ಶಶಿಕುಮಾರ್ ಅಂತ, ಆರ್ಥೋಪೆಡಿಕ್ ಮತ್ತು ಸ್ಪೈನ್ ಸರ್ಜನ್ನು, ವರ್ಕಿಂಗ್ ಆಸ್ ಪ್ರೊಫೆಸರ್ ಇನ್ ಬಾಂಬೆ. ನಮ್ಮ ಮೈಸೂರಿನ ಚಾಮುಂಡಿಪುರಂ ವೃತ್ತದಲ್ಲಿ ಮೈಸೂರು ರಿಯಲ್ ಎಸ್ಟೇಟ್ ವತಿಯಿಂದ ಮತ್ತು ಲೋಟಸ್ ಡಯಾಗ್ನೋಸ್ಟಿಕ್ ಒಂದು ಮೆಡಿಕಲ್ ಚೆಕಪ್ ಅವರ ವತಿಯಿಂದ ತಾಯಿ ಚಾಮುಂಡೇಶ್ವರಿಯ ಆಷಾಢ ಶುಕ್ರವಾರದ ಪ್ರಯುಕ್ತ ಒಂದು ಕಾರ್ಯಕ್ರಮ ಮತ್ತು ಪೂಜೆಯನ್ನು ಆಯೋಜಿಸಿದ್ವಿ.
ನಾಗೇಂದ್ರ ಅವರು ಮತ್ತು ಡಾಕ್ಟರ್ ಶಶಿಕುಮಾರ್ ಅವರ ತಂಡದವರಿಂದ ಬೆಳಗ್ಗೆಯಿಂದ ಇಲ್ಲಿ ಆರೋಗ್ಯ ತಪಾಸಣೆಯನ್ನು ನಡೆಸ್ತಾ ಇದ್ದೀವಿ. ನಂತರ ಪೂಜೆ ಕೂಡ ಆಯಿತು. ಈಗ ತಾಯಿ ಚಾಮುಂಡೇಶ್ವರಿ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಪೂಜೆಯನ್ನು ಮಾಡಿ ನಂತರ ಪ್ರಸಾದ ವಿನಿಯೋಗ ಕೂಡ ಮಾಡ್ತಾ ಇದ್ದೀವಿ. ಯಾಕೆ ಈ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ನಾಡಿನ ಸಮಸ್ತ ಜನತೆಗೆ ಪ್ರತಿಯೊಂದು ಕಾರ್ಯಕ್ರಮ ಮಾಡಿದಾಗ ಈ ರೀತಿ ಒಂದು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಮ್ಮಲ್ಲಿ ಯಾವ್ಯಾವ ಒಂದು ಕಾರ್ಯಕ್ರಮಗಳನ್ನ ಮಾಡಬೇಕು, ನಮ್ಮ ಯಾವುದೇ ಜಯಂತಿ ಇರ್ಬೋದು ಕಾರ್ಯಕ್ರಮಗಳನ್ನ ಮಾಡಿ ನಾವು ಇಲ್ಲಿ ಚಾಮುಂಡಿಪುರಂ ವೃತ್ತದಲ್ಲಿ ಒಂದು ಮೆಡಿಕಲ್ ಚೆಕಪ್ಗೆ ಡಾಕ್ಟ್ರು ಸಹಕರಿಸಿ ಉಚಿತವಾಗಿ ಒಂದು ಮೆಡಿಕಲ್ ಚೆಕಪ್ನ ಮಾಡಿಕೊಡ್ತಾರೆ. ಹಾಗೆ ನಾಗೇಂದ್ರ ಮತ್ತು ಅವರ ತಂಡದವರಿಂದ ಒಂದು ಪೂಜೆನ, ಯಾವುದೇ ಒಂದು ಕಾರ್ಯಕ್ರಮ ಇರ್ಬೋದು, ಪೂಜೆ ಮಾಡಿದಾಗ ಮೆಡಿಕಲ್ ಚೆಕಪ್ ಮಾಡಿ ಸಾರ್ವಜನಿಕರಿಗೆ ಒಂದು ಪ್ರಸಾದ ವಿನಿಯೋಗ ಕೂಡ ಮಾಡ್ತಾರೆ. ತಾಯಿ ಚಾಮುಂಡೇಶ್ವರಿ ಇವ್ರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮಗಳನ್ನ ಮಾಡಲಿ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಮಾಡ್ತೀನಿ. ನಮಸ್ಕಾರ. ತಾಯಿ ಚಾಮುಂಡೇಶ್ವರಿಗೆ ಜೈ.